ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಹಲವಾರು ಸಮಸ್ಯೆಗಳನ್ನು ದಿನನಿತ್ಯ ಅನುಭವಿಸ್ತಾ ಇರ್ತಾರೆ ತಮ್ಮ ನಿತ್ಯ ಜೀವನದಲ್ಲಿ. ಆ ಸಮಸ್ಯೆಗಳೇನಪ್ಪ ಅಂತಂದರೆ, ಕೆಲವರಿಗೆ ಇದ್ದಕ್ಕಿದ್ದಕ್ಕೆ ಕೈ ನಡ್ಕ ಬರ್ತಾ ಇರುತ್ತೆ. 20 ವರ್ಷ 22 ವರ್ಷ ಹುಡುಗ ಹುಡುಗಿಯರಿಗೆ ಈಗಲೇ ನಡ್ಕ ಶುರುವಾಗಿದೆ. ಹಿಂದಿನ ಕಾಲದಲ್ಲಿ 80 90 ದಾಟದ ಮೇಲೆ ಈ ಪಾರ್ಕಿನ್ಸನ್ ರೋಗ ಅಂತ ಹಿಂಗೆ ಬರ್ತಾ ಇತ್ತು. ಈ ರೀತಿ ಅಲ್ಲ ಕೈಯೆಲ್ಲ ಅಲಾಡಿಸೋದು, ಮತ್ತೆ ಒಂದು ಲೋಟ ಇಟ್ಕೊಳಕ್ಕಾಗಲ್ಲ, ಒಂದು ಪೆನ್ ಇಟ್ಕೊಳಕ್ಕಾಗಲ್ಲ, ಒಂದು ಕೋಲ್ ಇಟ್ಕೊಳಕ್ಕಾಗಲ್ಲ, ಮತ್ತೆ ಕೈನ ಹಿಂಗೆ ಎತ್ಕೊಂಡು ಮಾಡೋಕ್ಕೋದ್ರೆ ಏನೋ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ಬಿಡ್ತಾ ಇದ್ರು. ಇದು ನರಗಳ ದೌರ್ಬಲ್ಯ ಒಂದು. ಎರಡನೇದು ಈ ಪ್ಯಾರಾಲಿಸಿಸ್ ಅಂತ ಲಕ್ವ ಅಂತ ಹೇಳ್ತಾರೆ, ಈ ಪಾರ್ಶ್ವವಾಯು ಅಂತ ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ. ಈ ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಪ್ಯಾರಾಲಿಸಿಸ್ ಅನ್ನೋದು ಯಾವ ಬೇಕಾದ್ರೂ ಬರ್ಬೋದು ಮನುಷ್ಯನಿಗೆ, ಯಾರಿಗೆ ಬೇಕಾದ್ರೂ ಬರ್ಬೋದು. ಚಿಕ್ಕ ಮಕ್ಕಳನ್ನ ಹಿಡಿದು 200 ವರ್ಷದ ವ್ಯಕ್ತಿಗೂ ಬರ್ಬೋದು ಈ ಕಾಯಿಲೆ. ಇದು ಯಾವಾಗ ಬರುತ್ತೆ ಅನ್ನೋದನ್ನ ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಂಡಿದ್ದೆ. ಆದರೆ ಬರಲಿಕ್ಕೆ ಕಾರಣ ಏನು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮನಸ್ಸಲ್ಲಿ ಇದ್ರೆ, ನಾವು ಮುಂಜಾಗ್ರತೆ ಕ್ರಮ ತಗೊಂಡು ಆ ರೋಗ ಬರದೇವರಿಗೆ ತಡೆಗಟ್ಟಬಹುದು. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಏನಂದ್ರೆ, ಈಗ ನಮ್ಮನೆಯಲ್ಲಿ ಕಿಟಕಿ ಬಾಗಿಲೆಲ್ಲ ತೆಗೆದುಬಿಟ್ಟು ಮಲ್ಕೊಂಡ್ಬಿಟ್ರೆ ಏನ್ ಮಾಡ್ತಾನೆ, ಕಳ್ಳ ಒಳಗೆ ಬರ್ತಾನೆ. ಕಳ್ಳ ಒಳಗೆ ಬಂದ್ಬಿಟ್ಟು ಏನ್ ಬೇಕೋ ಐಟಮ್ಸ್ ಎತ್ಕೊಂಡು ಹೋಗ್ಬಿಡ್ತಾನೆ. ಕಿಟಕಿ ಬಾಗಿಲು ತಕೊಂಡು ಮಲಗಿರ್ತಾನೆ ಕಳ್ಳ ಬರೋದು. ಅದಕ್ಕೆ ಕಳ್ಳ ಬರೋಕ್ ಮುಂಚೆನೆ ನಾವು ಕಿಟಕಿ ಬಾಗಿಲೆಲ್ಲ ಬಂದ್ ಮಾಡಿಬಿಟ್ರೆ ಕಳ್ಳನೇ ಬರೋದಿಲ್ಲ. ಹಾಗೆ ಕಾಯಿಲೆ ಬರೋಕ್ ಮುಂಚೆನೆ ನಾವು ನಮ್ಮ ಶರೀರದಲ್ಲಿರ್ತಕ್ಕಂಥ ಕೆಲವು ಲೋಪ ದೋಷಗಳನ್ನ ಕ್ಲೀನ್ ಮಾಡಿ ಅದನ್ನ ಡೋರ್ ಮುಚ್ಚಿಬಿಟ್ರೆ ಕಾಯಿಲೆಗಳೇ ಬರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ನಾನು ಕೆಲವೊಂದು ವಿಶೇಷವಾದಂಥ ಅನುಭವವನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಯಾಕೆಂದ್ರೆ ಇದು ನನ್ನ ಹತ್ರ ಕೆಲವು ಜನ ಬಂದು ಹೋಗಿದ್ದಾರೆ, ನಾನು ಅವನ್ನ ಭಾಳ ಡೀಪ್ ಆಗಿ ಸಂಶೋಧನೆ ಮಾಡಿದಾಗ, ಅನಲೈಸ್ ಮಾಡಿದಾಗ ನಾನು ಕಂಡಂಥ ಒಂದು ಆ ರೂಟ್ ಕಾಸ್ ಇದೆಯಲ್ಲ, ಆ ಮೂಲ ಕಾರಣ ಆ ಕಾಯಿಲೆಗೆ ಅದೇನು ಅಂತ ನಾವು ಪತ್ತೆ ಹಚ್ಚಕ್ಕೆ ಸುಮಾರು ಒಂದು 10 ವರ್ಷ ತಗೊಂಡಿದ್ದಾಯ್ತು. ಏನಪ್ಪ ಮೂಲ ಕಾರಣ ಅಂದರೆ, ಯಾರು ಸಿಕ್ಕಾಬಟ್ಟೆ ಕುಡಿತಾರೋ, ಸ್ಮೋಕ್ ಮಾಡ್ತಾರೋ, ಮತ್ತು ಈ ಜರ್ದಾ ಬೀಡ ಅಂತೆ ತಂಬಾಕು ಆ ಗುಟ್ಕಾ ಅಂತ ಯಾರು ಹಾಕ್ತಾರೋ ಅವ್ರಿಗೆ ರಕ್ತ ಅಶುದ್ಧ ಆಗುತ್ತೆ, ರಕ್ತದಲ್ಲಿ ಶುದ್ಧತೆ ಕಮ್ಮಿ ಆಗ್ತಾ ಹೋಗುತ್ತೆ, ನರಗಳು ವೀಕ್ನೆಸ್ ಆಗಿಬಿಡುತ್ತೆ. ಈ 72,000 ನಾಡಿಗಳಲ್ಲಿ ಯಾವ್ದಾದ್ರು ಒಂದು ನರ ಡ್ಯಾಮೇಜ್ ಆಯಿತು ಅಥವಾ ವೀಕ್ ಆಯಿತು ಅಥವಾ ಬ್ಲಾಕ್ ಆಯಿತು ಅಂದಾಗ ಮನುಷ್ಯನಿಗೆ ಯಾವ ಮೂಮೆಂಟಲ್ಲಾದರೂ ಅವನಿಗೆ ಪ್ಯಾರಾಲಿಸಿಸ್ ಆಗ್ಬೋದು. ಈಗಿನ ಆಧುನಿಕ ವಿಜ್ಞಾನ, ಈ ಮಾಡರ್ನ್ ಸೈನ್ಸ್ ಏನು ಹೇಳುತ್ತಪ್ಪ ಅಂದರೆ, ಈ ನರಗಳ ದೌರ್ಬಲ್ಯ ಬರೋದು ಮತ್ತು ಪ್ಯಾರಾಲಿಸಿಸ್ ಆಗೋದು ಇದೆಲ್ಲ ಬ್ರೈನಿಂದ. ಇದನ್ನೇ ಚರಕ ಸಂಹಿತನಲ್ಲಿ ಕೂಡ ಹೇಳ್ತಾರೆ, ಈ ಮಸ್ತಿಕ ಅಂದರೆ ಈ ಬ್ರೈನಲ್ಲಿ ಏನಾದರೂ ಏರುಪೇರಾದಾಗ, ಏರುಪೇರಾಗಕ್ಕೆ ಏನು ಸಾಧ್ಯ, ಭಗವಂತ ಬ್ರೈನಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾನೆ. ಆದರೆ ನರಗಳಲ್ಲಿ ಏನಾದ್ರು ಕಂಪನ ವೇರಿಯೇಷನ್, ಅಂದರೆ ನರಗಳ ವೈಬ್ರೇಷನ್ ಚೇಂಜ್ ಆದಾಗ ಅದನ್ನು MRI ಸ್ಕ್ಯಾನಲ್ಲಿ ನೋಡ್ತಾರೆ, ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜ್ ಅಂತ. ಆ ಮ್ಯಾಗ್ನೆಟಿಕ್ ವೈಬ್ರೇಷನ್ಸ್, ಬ್ರೈನಲ್ಲಿ ಮ್ಯಾಗ್ನೆಟಿಕ್ ವೈಬ್ರೇಷನ್ಸ್ ಚೇಂಜ್ ಆದಾಗ ನರಗಳಿಗೆ ಸರಿಯಾಗಿ ರಕ್ತ ಹರಿದೇ ಇದ್ದಾಗ, ನರಗಳಿಗೆ ರಕ್ತದ ಜೊತೆಗೆ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದಾಗ ಕಣ್ಣು ಮಂಜಾಗತ್ತೆ, ಬಿದ್ದು ಬಿಡ್ತಾನೆ. ಅದರಿಂದ ಇವತ್ತು ನಾನು 3 ಕಾಯಿಲೆಗೆ ವಿಶೇಷವಾಗಿ ಪರಿಹಾರ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಒಂದು, ಪ್ಯಾರಾಲಿಸಿಸ್ ಆಗದೆ ಇರೋದು ಹೇಗೆ. ಎರಡನೇದು, ಎಪಿಲೆಪ್ಸಿ ಅಂದರೆ ಪಿಟ್ಸು, ಮೂರ್ಛೆ ರೋಗ, ಅದನ್ನು ಸಂಸ್ಕೃತದಲ್ಲಿ ಅಪಸ್ಮಾರ ರೋಗ ಅಂತ ಕರೀತಾರೆ. ಇನ್ನೊಂದು ಪಾರ್ಕಿನ್ಸನ್ ರೋಗ, ನಡುಕ, ಕೈಯೆಲ್ಲ ನಡ್ಕೋದು, ಹಿಂಗೆ ತಲೆ ನಡ್ಕೋದು, ಮತ್ತು ಭುಜ ಅದರೋದು ಅಂತ ಕೆಲವರು ಹೇಳ್ತಾರೆ. ಭುಜ ಕೆಲವ್ರಿಗೆ ಅದುರುತ್ತಾ ಇರ್ತದೆ, ಕೆಲವರಿಗೆ ಇದ್ದಕ್ಕಿದ್ದಾಗೆ ಒಂದೆರಡು ಸೆಕೆಂಡ್ ಸುಮ್ಮನೆ ಇರ್ತಾರೆ, ಚೆನ್ನಾಗಿ ಆಗ್ಬಿಡ್ತಾರೆ, ಆಮೇಲೆ ಮತ್ತೆ ಹಿಂಗೆ ಅದುರುತ್ತಾ ಇರುತ್ತೆ, ಶೇಕ್ ಆಗ್ತಾ ಇರುತ್ತೆ, ಮತ್ತೆ ಸ್ಟಾಪ್ ಆಗಿಬಿಡುತ್ತೆ. ಒಂದು ದಿನಕ್ಕೆ ಕೆಲವರಿಗೆ 30-40 ಸಲ ಅಟ್ಯಾಕ್ ಆಗುತ್ತೆ ಈ ಪಾರ್ಕಿನ್ಸನ್ ಅನ್ನೋದು. ಮತ್ತು ಪ್ಯಾರಾಲಿಸಿಸ್, ಲಕ್ವ ಅನ್ನೋ ಕಾಯಿಲೆ ಯಾವ ಸ್ಥಳದಲ್ಲಾದರೂ ಎಲ್ಲಾದರೂ ಬರ್ಬೋದು, ಯಾವ ಸಮಯದಲ್ಲಾದರೂ ಬಚ್ಚ ಮೇಲೆ ಆಗ್ಬೋದು, ರಸ್ತೆ ಹೋಗುವಾಗ ಆಗ್ಬೋದು ಪ್ಯಾರಾಲಿಸಿಸ್, ಕೂತಾಗ, ನಿಂತಾಗ, ಮಲಗುವಾಗ, ತಿನ್ನುವಾಗ, ಸ್ನಾನ ಮಾಡುವಾಗ. ಈ ಪಿಟ್ಸು ಮತ್ತು ಪ್ಯಾರಾಲಿಸಿಸ್, ಮೂರ್ಛೆ ರೋಗ ಮತ್ತು ಪಾರ್ಶ್ವವಾಯು ಲಕ್ವ ರೋಗ ಎಲ್ಲಿ ಬೇಕಾದ್ರೂ ಬರ್ಬೋದು. ಈ 3 ಕಾರಣ ಬರಲಿಕ್ಕೆ, ಈ 3 ರೋಗಗಳಿಗೆ ಒಂದೇ ಸಿಂಪ್ಟಮ್ಸ್ ಅಂತ ನನಗನ್ಸುತ್ತೆ. ಏನಂದರೆ, ಸರಿಯಾಗಿ ನಾವು ದಿನನಿತ್ಯ ಮಲಗೋ ರೀತಿ ಸರಿಯಿಲ್ಲ ಅಂದಾಗ, ಒಂದು ನಮ್ಮ ಆಹಾರ ಶೈಲಿ ಸರಿಯಾಗಿಲ್ಲ ಅಂದಾಗ, ಮತ್ತು ನಮ್ಮ ನಡವಳಿಕೆಗಳು ತುಂಬ ಕೋಪಿಷ್ಠ ಆದರೆ ನರಗಳೆಲ್ಲ ಎಳ್ತಾ ಬರುತ್ತೆ,
ತುಂಬಾ ಕೋಪ ಮಾಡ್ಕೊಂಡ್ಬಿಟ್ರೆ ಆ ನರಗಳು ಎಳೆದ ಮೇಲೆ ನಾವು ಶಾಂತಿ ಆಗ್ಬೇಕಾದ್ರೆ ಮಿನಿಮಮ್ 10-20 ನಿಮಿಷ ಬೇಕಂತೆ. ಶಾಂತಿ ಆದ್ಮೇಲೆ ಎಳ್ತಾ ನಿಧಾನಕ್ಕೆ ಬಿಡುತ್ತಂತೆ. ಅದರಿಂದ ಕೋಪ ಮಾಡ್ಕೊಳ್ಳೋದ್ರಿಂದ ಪ್ಯಾರಾಲಿಸಿಸ್ ಬರ್ಬೋದು. ಯಾರು ತುಂಬಾ ಕೋಪಿಸ್ತೋ ಅವ್ರಿಗೆ ಲಕ್ವ ಬರುತ್ತೆ. ಯಾಕೆಂದ್ರೆ ಒಂದು ದಿನಕ್ಕೆ ಒಂದು 3/4 ಗಂಟೆ 1 ಗಂಟೆ ಯಾವಾಗಲೂ ಕೋಪದಲ್ಲೇ ಇದ್ರೆ, ಕೋಪದಲ್ಲೇ ಕೂಗಾಡ್ತಿದ್ರೆ, ಏಯ್ ಏನೋ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಒಬ್ಬ ಬಾಸ್ ತುಂಬಾ ಕೋಪಿಷ್ಟ ಅಂದ್ಬಿಟ್ರೆ ಅವನಿಗೆ ಬೇಗ ಪ್ಯಾರಾಲಿಸಿಸ್ ಬರುತ್ತೆ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ, ನೀವು ಎಷ್ಟು ಗಂಟೆಗಳ ಕಾಲ ದಿನಕ್ಕೆ ಕೋಪ ಮಾಡ್ಕೊಳ್ತೀರಾ ಅಂತ. ಯಾರು ತುಂಬಾ ಕೋಪಿಸ್ತೋ ಅವ್ರಿಗೆ ಪ್ಯಾರಾಲಿಸಿಸ್ ಆಗೋ ಸಾಧ್ಯತೆ ಉಂಟು. ಇದು ನಮ್ಮ ನಡವಳಿಕೆ ಮೇಲೆ ಬರುವಂತ ಕಾಯಿಲೆ. ಸೈನ್ಸ್ ಹೇಳುತ್ತೆ ಬೇರೆ ಬೇಕಾದಷ್ಟು ಕಾರಣಗಳು. ಮೆಡಿಕಲ್ ಸೈನ್ಸ್ ಹೇಳುತ್ತೆ ಪ್ಯಾರಾಲಿಸಿಸ್ ಬರ್ಬೇಕಾದ್ರೆ ಅದಿದೆ, ಹೀಗಿದೆ, ಕಿಡ್ನಿ ಆಯ್ತು, ಹಾರ್ಟಲ್ ಆಯ್ತು, ಲಂಗ್ಸ್ ಹಿಂಗಾಯ್ತು ಅಂತೇಳಿ. ಇವೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಜೀವನ ಶೈಲಿಯಲ್ಲಿ ಇರತಕ್ಕಂತ ನಡವಳಿಕೆಯ ಒಂದು ಏರುಪೇರು. ಯಾರು ಮಹಾ ಕೋಪಿಸ್ತೋ ಅವ್ರಿಗೆ ಯಾವಾಗ ಬೇಕಾದ್ರೂ ಲಕ್ಕು ಆಗ್ಬೋದು. ಒಂದು, ಅತಿಯಾದ ಸಂಭೋಗದಿಂದ, ಸೆಕ್ಷುಯಲ್ ಇಂಟ್ರಾಕ್ಷನ್ ಇಂದ, ಕುಡಿತದಿಂದ, ಧೂಮಪಾನದಿಂದ, ಮತ್ತೆ ವಿಳ್ಳೆದೆಲೆ ಸಕಾಲಕ್ಕೆ ಅಂದ್ರೆ ಯಾವಾಗಲೂ ತಿಂತಾನೆ ಅನ್ನೋದು, ವಿಳ್ಳೆದೆಲೆ, ಬೀಡ, ಈ ಗುಟ್ಕಾ ಅನ್ನೋದನ್ನ ಯಾವಾಗ ತಿಂತಾರೋ ಅವ್ರಿಗೆ ನರಗಳು ವೀಕ್ ಆಗ್ತಾ ಬರುತ್ತೆ. ಒಂದು. ಮೂರನೇ ರೀಸನ್ನು, ಹೆಚ್ಚಿಗೆ ನೀರು ಕುಡಿಲಿಲ್ಲ ಅಂದಾಗ ಈ ನರಗಳ ದೌರ್ಬಲ್ಯ ಬರುತ್ತೆ. ಯಾಕೆಂದ್ರೆ ನರಗಳಿಗೆ ವೈಬ್ರೇಟ್ ಆಗಬೇಕು ಅಂದ್ರೆ ಬಗ್ಗೋದು, ಕೂರೋದು, ಎತ್ತೋದು, ಮತ್ತೆ ನಾವು ಚಪ್ಪಾಳೆ ತೊಟ್ಟೋದು, ಆಕ್ಷನ್ ಮಾಡೋದು, ಏನು ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಇದಕ್ಕೆಲ್ಲ ಆಕ್ಷನ್ ಮಾಡಬೇಕು ಅಂದ್ರೆ ನರಗಳು ಫ್ಲೆಕ್ಸಿಬಲ್ ಆಗಿರಬೇಕು. ಆದ್ರಿಂದ ಚೆನ್ನಾಗಿ ನೀರು ಕುಡಿಬೇಕು ಅಂತ ವೇದಿಕ್ ಸೈನ್ಸಲ್ಲಿ ಹೇಳ್ತಾರೆ. ಯಾವಾಗ ನಾವು ನೀರನ್ನು ಚೆನ್ನಾಗಿ ಕುಡಿಯೋದಿಲ್ವೋ ಪ್ಯಾರಾಲಿಸಿಸು, ಪಾರ್ಕಿನ್ಸನ್ ರೋಗ ಬರುತ್ತೆ, ಚೆಸ್ಟ್ ಪೈನ್ ಬರುತ್ತೆ ಕೆಲವರಿಗೆ, ಎಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಆಗಲ್ಲ, ಎದೆ ನೋವು, ಲಂಗ್ಸಲ್ಲಿ ಏನೋ ಇಟ್ಕೊಂಡಂಗಾಗತ್ತೆ, ಸೀನಕ್ಕಾಗಲ್ಲ, ಕೆಮ್ಮಕ್ಕಾಗಲ್ಲ, ಅಕ್ಷಿ ಅಂತ ಅನ್ನಕ್ಕಾಗೋದಿಲ್ಲ, ಏನಾದ್ರು ಬಗ್ದಾಗ ಸೊಂಟ ಇಟ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಯಾಕೆ ಇಟ್ಕೋತು ಅಂದರೆ ನರಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ. ನಾವು ಹೇಗೆ ವೆಹಿಕಲ್ಸ್ಗೆ ಕೆಲವು ಮೆಕ್ಯಾನಿಕಲ್ ಸಿಸ್ಟಮ್ನಲ್ಲಿ ಗ್ರೀಸ್ ಕಮ್ಮಿ ಆದಾಗ ಗ್ರೀಸ್ ಹಾಕ್ತೀವಿ ಅದು ಫ್ಲೆಕ್ಸಿಬಲ್ ಆಗಲಿ ಅಂತ, ಚೆನ್ನಾಗಿ ರೊಟೇಟ್ ಆಗಲಿ, ಮೂಮೆಂಟ್ ಆಗಲಿ ಅಂತೇಳಿ. ಹಾಗೆ ಶರೀರಕ್ಕೆ ರಕ್ತ ಮತ್ತು ನರಗಳು ಸರಾಗವಾಗಿ ನಡೀಬೇಕು, ಅದರ ವೈಬ್ರೇಷನ್, ಅದ್ರ ಶಕ್ತಿ ಚಲನೆ ಆಗಬೇಕು ಅಂದರೆ ನಿತ್ಯ ಚೆನ್ನಾಗಿ ನೀರು ಕುಡಿಬೇಕು. ಒಂದು. ಎರಡನೇದು, ಹಿಂದಿನ ಕಾಲದಲ್ಲಿ ಈ ನರಗಳಿಗೆ ಚೆನ್ನಾಗಿ ಹೆಂಗೆ ಬೇಕಾದ್ರೆ ಬೆಂಡ್ ಆಗಬೇಕು, ಹೆಂಗೆ ಮುದ್ರಬೋದು, ಎದುರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಫ್ಲೆಕ್ಸಿಬಿಲಿಟಿ ಅಂತಾರೆ. ಅದನ್ನ ಆಗಬೇಕು ಅಂದರೆ ವಾರಕ್ಕೊಂದ್ಸಲ ಎಣ್ಣೆ ನೀರು ಸ್ನಾನ ಮಾಡಿಸ್ತಾ ಇದ್ರು. ಇದಕ್ಕೆ ಅಭ್ಯಂಜನ ಸ್ನಾನ ಅಂತಾರೆ. ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು 3/4 ಗಂಟೆ 1 ಗಂಟೆ ಬಿಸಿಲಲ್ಲಿ ಕೂರಿಸ್ಬಿಟ್ಟು ಇಲ್ಲ 1 ಅವರ್ ನೆನೆಸ್ಬಿಟ್ರೆ ಬಾಡಿ ನರಗಳಿಗೆ ಫ್ಲೆಕ್ಸಿಬಿಲಿಟಿ ಬರ್ತಾಯಿತ್ತು. ಆಗ ನರ ದೌರ್ಬಲ್ಯ ಬರ್ತಿರಲಿಲ್ಲ. ಯಾವಾಗ ನರಗಳು ದೌರ್ಬಲ್ಯ ಇರಲ್ಲೋ, ನರಗಳು ಚೆನ್ನಾಗಿ ಕ್ಲೀನ್ ಆಯಿತು, ರಕ್ತ ಚೆನ್ನಾಗಿ ಪಾಸ್ ಆಗುತ್ತೆ. ರಕ್ತ ಚೆನ್ನಾಗಿ ಪಾಸ್ ಆಗಬೇಕು ಅಂದರೆ ನೀರು ಕುಡಿದಿರ್ಬೇಕು ನಾವು. ಯಾಕೆಂದ್ರೆ ಅದರಲ್ಲಿ H2O ಆಕ್ಸಿಜನ್ ಇರೋದು ನೀರಲ್ಲಿ ಅಧಿಕವಾಗಿ, ಆಕ್ಸಿಜನ್, ಹೈಡ್ರೋಜನ್, ಆ ಆಕ್ಸಿಜನ್ ಜೊತೆಗೆ ಏನಾಗುತ್ತೆ, ರಕ್ತ ಚೆನ್ನಾಗಿ ಹರಿಯುತ್ತೆ. ಯಾವಾಗ ರಕ್ತ ಚೆನ್ನಾಗಿ ಹರಿಯಕ್ಕೆ ಶುರುವಾಯಿತು, ಬ್ರೈನ್ಗೆ ರಕ್ತ ಪಾಸ್ ಆಗುತ್ತೆ. ಯಾವಾಗ ಬ್ರೈನ್ಗೆ ರಕ್ತ ಮತ್ತು ಗಾಳಿ, ಆಕ್ಸಿಜನ್ ಹೋಗಲಿಲ್ವಾ, ಪಾರ್ಕಿನ್ಸನ್ ರೋಗ ಬರುತ್ತೆ, ಪ್ಯಾರಾಲಿಸಿಸ್ ಬರುತ್ತೆ. ಇತ್ತೀಚಿನ ಜೀವನ ಶೈಲಿ ಎಷ್ಟೋ ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ ಹೆಂಗಸರಿಗೆ. ಆ ಮ್ಯಾಮರಿ ಗ್ಲ್ಯಾಂಡ್ನಲ್ಲಿ ಏರುಪೇರು ಆದಾಗ ಅವಾಗೇನಾಗುತ್ತೆ, ಇಲ್ಲಿ ಸಿಸ್ಟ್ ಥರನೋ ಅಥವಾ ಪಾಲಿಪ್ ಥರ ಒಂದು ಗಂಟು ಥರ ಫಾರ್ಮ್ ಆಗಿ ಟ್ಯೂಮರ್ ಥರ ಫಾರ್ಮ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್ ಬರ್ತಾ ಇದೆ. ಇದು ಒಂದು. ಇತ್ತೀಚಿನ ಯಂಗ್ಸ್ಟರ್ಸ್, ಯುವಕ ಯುವತಿಯರಲ್ಲಿ ಕುಡಿಯೋ ಅಭ್ಯಾಸ, ಸೇದೋ ಅಭ್ಯಾಸಗಳು ಜಾಸ್ತಿಯಾಗಿ ಅವರಿಗೆ ಇದ್ದಕ್ಕಿದ್ದಾಗ ಕೈ ಶೇಕ್ ಆಗೋದು, ಏನ್ರಿ ಒಂದು ಲೋಟ ಇಟ್ಕೊಂಡು, ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದ್ದಾಗ ಆ ಹುಡುಗ ತಾಲಿ ಕಟ್ಟಕ್ಕೆ ಹೋಗ್ತಿದ್ರೆ ಕೈ ಶೇಕ್ ಆಗ್ತಿದೆ. ನನಗೆ ಅನಿಸ್ತು ಈಗಲೇ ಪಾರ್ಕಿನ್ಸನ್ ಬರ್ತಿದೆಯಲ್ಲ ಅಂತ. ತಾಲಿ ಕಟ್ತಾ ಇದ್ದೀನೋ ಭಯ ಅಲ್ಲ, ಯಾಕೆಂದ್ರೆ ಅವ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋ, ಮದುವೆ ಮಾಡ್ಕೊಳ್ತಾರನು, ಆ ಹುಡುಗಿರು 5-6 ವರ್ಷದ ನೋಡಿದ್ದಾನೆ, ಹುಡುಗಿಗೂ 5 ವರ್ಷದ ಪರಿಚಯ, ಹುಡುಗನ ಬಗ್ಗೆ ಹುಡುಗನಿಗೂ ಹುಡುಗಿ ಬಗ್ಗೆ 5 ವರ್ಷದ ಪರಿಚಯ ಇದೆ. ಆದರೆ ಶೇಕ್ ಆಗ್ತಿದ್ದಕ್ಕೆ ಇದಕ್ಕೆಲ್ಲ ಕಾರಣ ನರ ದೌರ್ಬಲ್ಯ. ಹಾಗಾದರೆ ಈ ನರ ದೌರ್ಬಲ್ಯಕ್ಕೆ ವಿಶೇಷವಾದಂಥ ಈ ಪ್ರಕೃತಿ ಇರತಕ್ಕಂಥ ಮೆಡಿಷನ್ ಏನು ಅನ್ನೋದನ್ನು ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕೂಡ ಈ ಭಯ ಜಾಸ್ತಿಯಾಗಿ, ಹೋಮ್ವರ್ಕ್ ಬರ್ದಿಲ್ಲ ಮಿಸ್ ಹೊಡಿತಾರೆ, ಮೇಷ್ಟು ಬೈತಾರೆ, ಮತ್ತೆ ಮನೇಲಿ ಏನಾದ್ರು ತೊಂದರೆ ಆದಾಗ ಅಪ್ಪ ಅಮ್ಮ ಬೈತಾರೆ ಅನ್ನೋ ಭಯಕ್ಕೆ ಇಷ್ಟು ನಾವು ಭಯ ಪಡ್ತೀವೋ ನರ ದೌರ್ಬಲ್ಯ ಬರುತ್ತೆ. ನಾವು ತುಂಬ ಭಯ ಜಾಸ್ತಿ ಪಟ್ಟರೆ ಲಕ್ಕೋ ರೋಗ ಬರ್ತಾ ಇದೆ.
ಅದರಿಂದ ನಾನು ಕಂಡಂತ ಕೆಲವು ಅನುಭವದ ವಿಷಯ ಏನಂದ್ರೆ, ಯಾರು ಮಹಾಕೋಪಿಷ್ಟರೋ ಯಾರು ಭಯ ಪಡ್ತಾರೋ ಅವ್ರಿಗೆ ಯಾವತ್ತಲ್ಲ ಒಂದ್ ದಿವಸನಾದ್ರೂ ಪ್ಯಾರಾಲಿಸಿಸ್ ಆಗತ್ತೆ. ಒಂದು ಪ್ಯಾರಾಲಿಸಿಸ್ ಆಗ್ಲಿಲ್ಲ ಅಂದ್ರೆ ನರ ದೌರ್ಬಲ್ಯ ಬರುತ್ತೆ, ಕೈ ಎಲ್ಲ ಶೇಕ್ ಆಗತ್ತೆ, ಭುಜ ಎಲ್ಲ ಒಂಥರ ಅಳ್ಕೋದು, ಆಮೇಲೆ ಒಂದ್ ತುತ್ತು ಅನ್ನ ಕಲ್ಸಕ್ಕೆ ಅರ್ಧ ಗಂಟೆ ತಗೊಳ್ತಾರೆ, ಹಿಂಗ್ ತಿನ್ನಕ್ ಹೋದಾಗ ಕೈಯಲ್ಲಿ ಹಿಂಗೆ ಅಲ್ಲಾಡತ್ತೆ. ಚಿಕ್ಕ ವಯಸ್ಸು, ಏನೋ 80-90 ಆಗಿದ್ರೆ ಒಪ್ಪ ಹೋಗ್ಲಿ ವಯಸ್ಸಾಗಿದೆ ನರ ದೌರ್ಬಲ್ಯ ಇದೆ ಇಲ್ಲ ಅಂತ ಹೇಳ್ಬೋದು. ಈ ಚಿಕ್ಕ ವಯಸ್ಸಿಗೆ ಈ ತರ ಶೇಕ್ ಆಗೋದು, ಮತ್ತೆ ಇದ್ದಕ್ಕಿದ್ದಾಗೆ ಈ ಪಕ್ಕೆ ಎಲ್ಲ ಎಳ್ತಾ ಬಂದ್ಬಿಡುತ್ತೆ, ಮತ್ತೆ ಶೋಲ್ಡರ್ ಏನಾದ್ರು ಬಿಗಿತ ಇದ್ದಾಗ ಬ್ರೈನ್ಗೆ ರಕ್ತ ಪಾಸ್ ಆಗೋದಿಲ್ಲ. ಇಲ್ಲಿ ಏನಾದ್ರು ಇಲ್ಲಿ ಮಿಡುಲ ಅಂತ ಹೇಳ್ತಾರೆ, ಮತ್ತೆ ಸ್ಪೈನಲ್ ಕಾರ್ಡ್ ಅಂದ್ರೆ ಸೆಂಟ್ರಲ್ ನರ್ವ್ ಸಿಸ್ಟಮ್, ಬ್ರೈನು ಮತ್ತೆ ಬೆನ್ಮೂಳೆ ಸ್ಪೈನಲ್ ಕಾರ್ಡ್, ಇದು ಮಧ್ಯದಲ್ಲಿ ಮೆಡುಲಾ ಅಂತಿದೆ. ಆ ಮೆಡುಲಗೆ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಇರಬೇಕು, ಪುಷ್ ಅಂತ ಪಿಸ್ಟನ್ ತರ ಈ ಮೂವ್ ಆಗ್ತಿರ್ಬೇಕು. ಆ ಮೂವ್ ಆಗ್ತಿದ್ದಾಗಲೇ ನಮಗೆ ಶೋಲ್ಡರ್ಸ್ ಎಲ್ಲ ಶೇಕ್ ಆಗೋದು, ಕತ್ ಬಗ್ಗೋದು, ಕತ್ ಎತ್ತದು ಮಾಡೋದೆಲ್ಲ ಮಾಡೋಕ್ಕಾಗೋದು. ಯಾವಾಗ ಕಾರ್ಟೆಕ್ಸ್ ಅಂತ ಒಂದು ಒಂದು ಮಾಂಸದ ಮುದ್ದೆ, ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು. ಈಗ ಒಂದು ಈಗಿನ ಇತ್ತೀಚಿನ ವೈಜ್ಞಾನಿಕ ಕ್ಷೇತ್ರದಲ್ಲಿ ಒಂದು ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಏನು, ನಮ್ಮ ಬ್ರೈನಲ್ಲಿ ಕೋಟ್ಯಾಂತರ ನ್ಯೂರಾನ್ಸ್ ಇದೆ, ಆ ನ್ಯೂರಾನ್ಸು ಅಯಾನಿಕ್ ಅಂತ ಒಂದು ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತಂತೆ ನೋಡಿ ಬ್ರೈನ್ ಒಳಗಡೆ. ಆ ಅಯಾನಿಕ್ ಅನ್ನೋ ಕರೆಂಟ್ ಬ್ರೈನ್ ಒಳಗೆ ಯಾವಾಗ ಪಾಸ್ ಆಗುತ್ತೋ ಅದು ನಿರಂತರವಾಗಿ 24 ಗಂಟೆ 365 ದಿವಸ ಮಾಡ್ತಾ ಇರಬೇಕು. ಯಾವಾಗ ಆ ಕರೆಂಟ್ ಏನಾದ್ರು ಆಫ್ ಆಯಿತು, ನ್ಯೂರಾನ್ಸ್ ಕರೆಂಟ್ ಪ್ರೊಡ್ಯೂಸ್ ಮಾಡೋದು ಸ್ಟಾಪ್ ಆಯಿತು, ಅಯಾನಿಕ್ ಅನ್ನೋ ಕರೆಂಟ್ ಯಾವಾಗ ಸ್ಟಾಪ್ ಆಯಿತು, ಆವಾಗ ಕಣ್ಮಂಜಾಗತ್ತೆ, ಪಿಟ್ಸ್ ಬರ್ಬೋದು, ಇಲ್ಲ ಇದ್ದಕ್ಕಿದ್ದಾಗೆ ಭಯ ಜಾಸ್ತಿಯಾಗಿ ಪ್ಯಾರಾಲಿಸಿಸ್ ಬರ್ಬೋದು, ಉದ್ವೇಗ ಜಾಸ್ತಿಯಾಗಿ, ಇಲ್ಲ ಅಯೋನಿಕ್ ಅನ್ನೋ ಕರೆಂಟು ಏರುಪೇರು ಆದಾಗ ಮನುಷ್ಯನಿಗೆ ತೊದಲು ಬರ್ಬೋದು. ಆದ್ರಿಂದ ಈ ಬ್ರೈನಲ್ಲಿ ಉತ್ಪತ್ತಿ ಆಗುವಂಥ ಅಯೋನಿಕ್ ಅನ್ನೋ ಕರೆಂಟು ನ್ಯೂರಾನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ಕೋಟ್ಯಾಂತರ ಕೋಟ್ಯಾಂತರ ನ್ಯೂರಾನ್ಸು ಆ ಕರೆಂಟ್ನ ಪ್ರೊಡ್ಯೂಸ್ ಮಾಡುವಂಥ ಶಕ್ತಿ ಇದೆ. ನೀರಿಗೆ ಹೇಗೆ ಕರೆಂಟ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಇದೆಯೋ, ನೀರಿನಿಂದ ಹೇಗೆ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಾರೋ ಹಾಗೆ ನಮ್ಮ ಬ್ರೈನಲ್ಲಿ ಕೋಟ್ಯಾಂತರ ಜೀವ ನ್ಯೂರಾನ್ಸಿಂದ ಅಯೋನಿಕ್ ಅನ್ನೋ ಕರೆಂಟ್ ಪಾಸ್ ಮಾಡ್ತಾನೇ ಇರುತ್ತೆ, ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದು ಬ್ರೈನ್ಗೆ ಬೇಕಾದಂಥ ಕರೆಂಟ್. ಆ ಕರೆಂಟ್ ಏನಾದ್ರು ಆಫ್ ಆದಾಗ ಅದು ಅದೇನೋ ಸಕಾಲಕ್ಕೆ ಸ್ಟಾಪ್ ಆಗಿಬಿಟ್ರೆ ಪ್ಯಾರಾಲಿಸಿಸ್ ಬರುತ್ತೆ, ಪಾರ್ಕಿನ್ಸನ್ ಬರುತ್ತೆ, ಪಿಟ್ಸ್ ರೋಗನೂ ಬಂದ್ಬಿಡುತ್ತೆ. ಯಾವಾಗ ಮೆಡುಲಾ ಮತ್ತು ಕಾರ್ಟೆಕ್ಸಲ್ಲಿ ಏನು ಅದು ಸ್ಟೋರ್ ಆಗಿತ್ತು, ಅದು ಪ್ರೊಡ್ಯೂಸ್ ಮಾಡಲಿಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಶಕ್ತಿ ಕಮ್ಮಿ ಆಯಿತು, ಏನು ಬೇಕಾದ್ರೂ ಆಗೋದು ಬಾಡಿನಲ್ಲಿ. ಆದ್ದರಿಂದ ಈ ಬ್ರೈನ್ಗೆ ಮತ್ತು ನರಗಳಿಗೆ ಶಕ್ತಿಯನ್ನು ನಾವು ಬೇರೆ ಎಲ್ಲಿಂದ ತುಂಬಕ್ಕಾಗಲ್ಲ ಅಂಥೇಳಿ ಅವತ್ತಿನ ಕಾಲದಲ್ಲಿ ವೇದ ವಿಜ್ಞಾನದಲ್ಲಿ ಋಷಿಗಳು, ನಾಟಿ ವೈದ್ಯರು, ಆಯುರ್ವೇದ ಶಾಸ್ತ್ರದ ಪಂಡಿತರು ನಮ್ಮ ಬಾಡಿಗೆ ಬೆರಳುಗಳಿಂದ ಹಸ್ತಗಳಿಂದ ಆ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿಸ್ತಾ ಇದ್ರೆ, ಅಂದರೆ ಉತ್ಪತ್ತಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ನ್ಯೂರಾನ್ಸು ಉತ್ಪತ್ತಿ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾರೆ. ಓದಲಿಲ್ಲ ಅಂದ್ರೂ ಹೊಡೆದು ಬರ್ದಾದ್ರೂ ಓದಿಸ್ತಾರೆ ಮೇಷ್ಟ್ರು. ಹಾಗೆ ಬ್ರೈನಲ್ಲಿ ಆ ಅಯೋನಿಕ್ ಅನ್ನೋ ಕರೆಂಟು ಉತ್ಪಾದನೆ ಆಗಲಿಲ್ಲ ಅಂದರೆ ಹಸ್ತಗಳಿಂದ ಬೆರಳುಗಳ ಮುಖಾಂತರ ಅದನ್ನು ಉತ್ಪತ್ತಿ ಮಾಡೋಕ್ಕೆ ಪ್ರಚೋದನೆ ಮಾಡ್ತಿದ್ರಂತೆ. ಆದ್ದರಿಂದ ಅದಕ್ಕೆ ಬೇಕಾದದ್ದೇನು, ನೀರಿನಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾರೆ, ಇದು ಇಡೀ ಜಗತ್ತಿಗೆ ಗೊತ್ತು. ಇವತ್ತು ನಾವು ಈಗ ಕರೆಂಟ್ ಏನು ಯೂಸ್ ಮಾಡ್ತಿದ್ವೋ ಅದು ಯಾವುದು ತರಕಾರಿಯಿಂದ ಅಥವಾ ಸೊಪ್ಪಿಂದ ಅದು ಯಾವುದೇ ಧಾನ್ಯಗಳಿಂದ ಉತ್ಪತ್ತಿ ಆಗಿಲ್ಲ, ನೀರಿನಿಂದ ಕರೆಂಟ್ ಉತ್ಪತ್ತಿ ಆಗ್ತಿದೆ. ಒಂದು ಎರಡನೇದು ಸೋಲಾರ್ ಸಿಸ್ಟಮ್, ಸೂರ್ಯನ ಕಿರಣದಿಂದ ಕರೆಂಟ್ ಉತ್ಪತ್ತಿ ಮಾಡ್ಬೋದು, ಇದು ಬಿಟ್ಟರೆ ಜಗತ್ತಲ್ಲಿ ಯಾವುದೂ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಸಂಶೋಧನೆ ಹಸುವಿನ ಸಗಣಿಯಿಂದ ಉತ್ಪತ್ತಿ ಮಾಡ್ಬೋದು ಅಂತ ಕಂಡುಹಿಡಿದಿದ್ದಾರೆ. ಹಾಗೆ ನಮ್ಮ ಶರೀರದಲ್ಲಿ ಕರೆಂಟ್ ಅನ್ನು ಉತ್ಪತ್ತಿ ಆಗಬೇಕಾದ್ರೆ ಅಧಿಕವಾದಂಥ ನೀರಿರಬೇಕು. ಸುಮಾರು 70-75% ಬಾಡಿ ಒಳಗೆ ನೀರಿದ್ದಾಗ ಆ ನೀರನ್ನು ಉಪಯೋಗಿಸ್ಕೊಂಡು ನ್ಯೂರಾನ್ಸು ಕರೆಂಟನ್ನು ಪ್ರೊಡ್ಯೂಸ್ ಮಾಡತ್ತಂತೆ. ಆ ಕರೆಂಟ್ ಕರೆಕ್ಟಾಗಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ ಲಕ್ವ ಬಂದ್ಬಿಡುತ್ತೆ, ಮೂರ್ಛೆ ರೋಗ ಬರುತ್ತೆ, ಅಪಸ್ಮಾರ ರೋಗ ಬರುತ್ತೆ, ಪಾರ್ಕಿನ್ಸನ್ ರೋಗ ಬರುತ್ತೆ. ಯಾವಾಗ ಪಾರ್ಕಿನ್ಸನ್ನು ಅಥವಾ ಮೂರ್ಛೆ ರೋಗ ಈ ಅಪಸ್ಮಾರ ರೋಗ ಬಂದುಬಿಡ್ತು, ಒಂದ್ಸಲ ಬಂತು ಅಂದರೆ ಮುಗಿದೋಯ್ತು, ಅವನಿಗೆ ಔಷಧಿನೇ ಇಲ್ಲ ಇವತ್ತಿನ ದಿವಸ. ಅದಕ್ಕೆಲ್ಲ ಪಿಟ್ಸ್ ಬಂತು ಅಂದರೆ ಸಾಯೋವರೆಗೂ ತಗೊಳ್ಳಿ ಮಾತ್ರೆ ಅಂತಾರೆ. ಅಕಸ್ಮಾತ್ ನಿಲ್ಲಿಸ್ಬಿದ್ರೆ ಮತ್ತೆ ಅಟ್ಯಾಕ್ ಆಗ್ಬೋದು ಪಿಟ್ಸು. ಮತ್ತೆ ಈ ಪ್ಯಾರಾಲಿಸಿಸು ಇವತ್ತು ಬಂದರೆ ಏನೋ ಒಂದು ಕ್ಯೂರ್ ಮಾಡ್ತಾರೆ, ಮತ್ತೆ ಇನ್ನೊಂದು 5 ವರ್ಷ 10 ವರ್ಷ ಅಥವಾ ಇನ್ನು ಆದ ಸೆಕೆಂಡ್ ಅಟೆಂಪ್ಟ್ ಅಟ್ಯಾಕ್ ಆಗ್ಬೋದು, ಮೂರನೇ ಸಲನೂ ಅಟ್ಯಾಕ್ ಆಗ್ಬೋದು ಪ್ಯಾರಾಲಿಸಿಸು, ಯಾವಾಗ ಬೇಕಾದ್ರೂ ಬರ್ತಾ ಇರ್ಬೋದು. ಈ ಪಾರ್ಕಿನ್ಸನ್ ರೋಗ ಯಾವಾಗ ಬೇಕಾದ್ರೂ ಬರ್ಬೋದು, ಒಂದು ದಿನಕ್ಕೆ 10 ಸಲ ಆದರೂ ಬರ್ಬೋದು. ಇದಕ್ಕೆ ಅವ್ರಿಗೆ ಯಾವಾಗ ಬರುತ್ತೆ ಗೊತ್ತಾ, ಭಯ ಜಾಸ್ತಿ ಆದಾಗ, ಕೋಪ ಜಾಸ್ತಿ ಆದಾಗ, ರಕ್ತ ನೋಡಿದಾಗ, ಬೆಂಕಿ ನೋಡಿದಾಗ, ನೀರು ನೋಡಿದಾಗ, ಅತಿ ಎತ್ತರವಾದ ಪ್ರದೇಶದಲ್ಲಿ ಬಗ್ಗೆ ನೋಡಿದಾಗ ಇದಕ್ಕಿದ್ದಾಗ ಬಂದ್ಬಿಡ್ತೀವಿ. ಕೆಲವ್ರಿಗೆ ಅದಾಗಲ್ಲ, ಎತ್ತರವಾದ ಪ್ರದೇಶದಲ್ಲಿ ಬಗ್ಗೆ ನೋಡಿದ್ರೆ ಅವ್ರಿಗೆ ಇದ್ದಕ್ಕಿದ್ದಾಗ ರಕ್ತದಲ್ಲಿ ಏನೋ ಒಂದು ರೀತಿ ಪಂಪ್ ಆದಂಗೆ ಆಗ್ಬಿಡುತ್ತೆ.
ಹಾಗೆ ಗಿಡ್ಡಿನೆಸ್ ಬಂದ್ಬಿಡುತ್ತೆ. ಈ ಭಯ ಮತ್ತೆ ಕೋಪ ಯಾರು ಬಿಡ್ತಾರೋ ಅವರಿಗೆ ಪಾರ್ಕಿನ್ಸನ್ ರೋಗ ಬರಲ್ಲ. ಒಂದು ಇದು ನಮ್ಮ ನಡವಳಿಕೆಯಿಂದ ಬರುವಂತ ಕಾಯಿಲೆಗಳು. ಪ್ಯಾರಾಲಿಸಿಸ್ ಬಗ್ಗೆ ಸೈನ್ಸ್ ಬೇಕಾದಷ್ಟು ಹೇಳ್ತಾ ಇದೆ, ಪಾರ್ಕಿನ್ಸನ್ಗೆ ಬೇಕಾದಷ್ಟು ರೀಸನ್ ಹೇಳುತ್ತೆ, ರೂಟ್ ಕಾಸ್ ಹೇಳುತ್ತೆ, ಮೂರ್ಛೆ ರೋಗಕ್ಕೂ ಬೇಕಾದಷ್ಟು ಕಾರಣಗಳು ಹೇಳುತ್ತೆ. ನಾನು ಆ ಕಾರಣ ಇಲ್ಲಿ ತಿಳಿಸ್ತಲ್ಲ, ಅದು ಬೇರೆ ಸಬ್ಜೆಕ್ಟ್ ಇರ್ಬೋದು. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ನಡವಳಿಕೆಗಳನ್ನ ಶುದ್ಧೀಕರಣ ಮಾಡಲಿಲ್ಲ ಅಂದ್ರೆ ಏನ್ ನಡವಳಿಕೆ? ಮೊದಲು ಕೋಪ ಮತ್ತೆ ಭಯ, ಇವೆರಡು ಬಿಟ್ಬಿಟ್ರೆ ಈ ಕಾಯಿಲೆಯಿಂದ ನಾವು ಎಸ್ಕೇಪ್ ಆಗ್ಬೋದು. ಆಮೇಲೆ ಏನು ತಿನ್ನೋ ಆಹಾರದಿಂದ ಬಂತೋ, ಕುಡಿಯೋದ್ರಿಂದ ಬಂತೋ, ಸೇದೋದ್ರಿಂದ ಬಂತೋ, ಅದು ಬೇರೆ ಪ್ರಶ್ನೆ. ನಮ್ಮ ಜೀವನ ಶೈಲಿನಲ್ಲಿ ನಮ್ಮ ನಡವಳಿಕೆ ಒಂದು ಕೋಪನ ಮಾಡ್ಕೋಬಾರ್ದು, ಭಯ ಪಡಬಾರ್ದು. ಎಂಥ ಸನ್ನಿವೇಶ ಬಂದರೂ ಕೂಡ ಅದೇನೇ ದುರಂತ ಆದರೂ ನಗ ನಗುತ್ತಾ ನಗಿಸ್ತಾ, ನಿಮಗೆ ಅವ್ರಿಗೆ ಕೆಲಸ ಆಗ್ತಿಲ್ವೋ ನಗ ನಗಿಸ್ತಾ ಕೆಲಸ ಮಾಡಿ, ನೀವು ನಗಿ ಅವ್ರಿಗೂ ನಗಿ, ಆಗ ಕೋಪ ಅನ್ನೋದು ಬರೋದಿಲ್ಲ. ಮತ್ತೆ ಆ ಸಬ್ಜೆಕ್ಟ್ ತಿಳ್ಕೊಂಡ್ರೆ ಭಯನೇ ಇರೋದಿಲ್ಲ. ಅದ್ರ ಬಗ್ಗೆ ಆ ಜಾಗದಲ್ಲಿ ಏನೂ ಇಲ್ಲ, ಚೆನ್ನಾಗಿದೆ ಅಂದ್ರೆ ಭಯ ಬರಲ್ಲ. ಅಯ್ಯೋ ಆ ಜಾಗದಲ್ಲಿ ಭೂತ ಇದೆ, ಪ್ರೇತ ಇದೆ ಅಂದ್ರೆ ಭಯ ಬಂದ್ಬಿಡುತ್ತೆ. ಅವನು ಸರಿ ಇಲ್ಲ ಅಂದ್ರೆ ಭಯ ಬರುತ್ತೆ, ಅಲ್ಲಿ ಏನೋ ಇದೆ ಅಂದ್ರೆ ಭಯ ಬಂದ್ಬಿಡುತ್ತೆ. ಭಯ ಬರಬಾರ್ದು ಅಂದ್ರೆ ಅದ್ರ ಜ್ಞಾನ ಚೆನ್ನಾಗಿ ತಿಳ್ಕೋಬೇಕು. ಜ್ಞಾನದ ಅರಿವು ಇಲ್ಲ ಅಂದಾಗ ಭಯ ಬರುತ್ತೆ. ಮತ್ತೆ ನಮ್ಮಲ್ಲಿ ಆ ಒಂದು ಮಾಡೋಕ್ಕಾಗದಂತ ಕೆಲಸನ ಮಾಡೋಕ್ಕಾಗಲಿಲ್ಲ ಅಂದಾಗ ಕೋಪ ಬಂದ್ಬಿಡುತ್ತೆ. ನಾನು ಅನ್ಕೊಂಡಂಗೆ ಆಗಲಿಲ್ಲ ಅಂದರೆ ಕೋಪ ಬರುತ್ತೆ. ಆ ಕೋಪ ಏನು ಮಾಡುತ್ತೆ ಗೊತ್ತಾ, ನಮಗೆ ನಾವೇ ಪನಿಷ್ಮೆಂಟ್ ಮಾಡ್ಕೊಂಡಾಗೆ ನಮ್ಮನ್ನು ಸುಟ್ಟು ಬಿಡುತ್ತೆ. ಅದು ಯಾವುದು, ಪ್ಯಾರಾಲಿಸಿಸ್ ಮೂಲಕ ಅಥವಾ ಪಿಟ್ಸ್ ರೋಗದಿಂದ ಅಥವಾ ಪಾರ್ಕಿನ್ಸನ್ ರೋಗದಲ್ಲಿ ಬಂದ್ಬಿಡುತ್ತೆ. ಆದ್ದರಿಂದ ಯಾರು ಈ ಕೈ ನಡಕ ತುಂಬ ಭಯ ಜಾಸ್ತಿ ಇರೋರು ಮತ್ತು ತುಂಬ ಕೋಪ ಮಾಡ್ಕೊಳ್ಳೋರು ಅವ್ರಿಗೆ ಇವತ್ತು ಯಾವುದೇ ಮೆಡಿಕಲ್ ಸ್ಟೋರಲ್ಲಾಗಲಿ ಇಡೀ ಜಗತ್ತಿನಲ್ಲೇ ಕೋಪಕ್ಕೆ ಭಯಕ್ಕೆ ಮೆಡಿಷನ್ನೇ ಕಂಡಿಡ್ದಿಲ್ಲ. ಹಾಗಿದ ಮೇಲೆ ಆ ಒಂದು ಕಾಯಿಲೆಗಳು ಬರಬಾರ್ದು ಅಂದರೆ ಹಿಂದಿನ ಕಾಲದಲ್ಲಿ ವೇದಿಕ್ ಸೈನ್ಸಲ್ಲಿ ನಮ್ಮ ಗುರು ಅಂದರೆ ಋಷಿಮುನಿಗಳು ಪಂಡಿತರು ಪಾಮರರು ಭಾಳ ಸಿಂಪಲಾಗಿ ಫಿಸಿಯೋಥೆರಪಿ ಮಾಡಿಸ್ತಾ ಇದ್ರು. ದಿನ ಬೆಳಗ್ಗೆ ಮತ್ತೆ ಸಂಜೆ ಫಿಸಿಯೋಥೆರಪಿ ಮಾಡಿಸ್ಬಿಟ್ರೆ ಒಂದು ದಿನದ ಫಿಸಿಯೋಥೆರಪಿ ಒಂದು ವಾರ ರಕ್ಷಣೆ ಮಾಡ್ತಾ ಇತ್ತಂತೆ. ಅದರಿಂದ ಯಾವಾಗಲೂ ನಾವು ದಿನನಿತ್ಯ ಈ ಕಿವಿಗೆ ಅತ್ತಿ ಹಾಕೋಬೇಕು, ಏಕೆ ಶೀತವಾದಂಥ ಅತಿ ತಂಡಿ ಪದಾರ್ಥ ಒಳಗೋಗಬಾರ್ದು, ಅದರಿಂದ ಗಾಳಿ ಹೋಗಬಾರ್ದು. ಒಂದು ಮೂಗಿಗೂ ಕೂಡ ಮೂಗಿನಲ್ಲೇ ಉಸಿರಾಡ್ತಿದ್ರೆ ತಣ್ಣಗಿರೋ ಗಾಳಿ ಒಳಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ತಗೊಳ್ತಾ ಬಿಡ್ತಾ ಇರುವಾಗ ಬಿಸಿ ಆಗ್ತಾ ಇರುತ್ತೆ. ಫ್ರಿಜ್ಜಲ್ಲಿರೋ ಐಟಮ್ಸ್ನ ನಾವು ತಿನ್ನಬಾರ್ದು, ಫ್ರಿಜ್ಜಲ್ಲಿರೋ ಐಟಮ್ಸ್ನ ಕುಡಿಬಾರ್ದು ಅಂತ ಮುಂಚೆನೇ ಹೇಳಿದ್ದಾರೆ. ಆದರೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ವಿ, ಯಾಕೆಂದರೆ ನಮ್ಮ ರಕ್ತ ಹೆಪ್ಪು ಕಟ್ಕೊಳ್ಳೋಕ್ಕೆ ನರಗಳು ದೌರ್ಬಲ್ಯ ಆಗೋಕ್ಕೆ ಅತಿಯಾದ ಶೀತವ ಪದಾರ್ಥಗಳೇ ಕಾರಣ. ಆದ್ದರಿಂದ ಯಾರು ಈ ಒಂದು ರೋಗದಿಂದ ನರಳುತ್ತಿದ್ದಾರೋ ಅವರು ಯಾವುದೇ ಕಿವಿಗೆ ಹತ್ತಿ ಹಾಕ್ಕೊಳ್ಳಿ, ತುಂಬ ಬಟ್ಟೆಗಳನ್ನ ಇಟ್ಕೊಳ್ಳಿ, ಮತ್ತೆ ಇಲ್ಲ ಇದ್ರ ಕಿವಿ ಮುಚ್ಕೊಂಡು ಅರ್ಧ ಗಂಟೆ ಓಂಕಾರ ಹೇಳಿ ಅಂತ ಹೇಳ್ತಾರೆ. ಅದನ್ನ ನಾನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಸಂಚಿಕೆ ತಿಳಿಸ್ತೀನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನನ್ನ ಮುಖ್ಯ ಉದ್ದೇಶ ಅಂದರೆ ಯಾರಿಗೆ ಕೈ ನಡಕ ಬರ್ತಾ ಇದೆಯೋ ಅದು ಯಂಗ್ಸ್ಟರ್ಸ್ ಯಾರೇ ಆಗಿರ್ಬೋದು. ಎರಡನೇದು ಆಗಾಗ ಬಿದ್ದು ಬಿದ್ದು ನರಳುವಂಥವ್ರು ಅಂದರೆ ಮೂರ್ಛೆ ರೋಗದಲ್ಲಿ ಪ್ಯಾರಾಲಿಸಿಸ್ ಒಂದ್ಸಲ ಅಟ್ಯಾಕ್ ಆಗಿದೆ ಅಂತ ಏನಾದ್ರು ಸಫರ್ ಪಡ್ತಿದ್ರೆ ಅಥವಾ ನಮ್ಮ ಪ್ಯಾರಾಲಿಸಿಸೇ ಬರಬಾರ್ದು ಅಂದರೆ ಏನು ಮುದ್ರೆಯನ್ನು ಹೇಳಿ ಮಾಡಬೇಕು, ಏನು ಮಂತ್ರವನ್ನು ಹೇಳಿದ್ರೆ ಈ ಕಾಯಿಲೆಗೆ ಬರೋದೇ ಇರೋ ಹತ್ರ ತಡೆಗಟ್ಟಬಹುದು, ಮುಂಜಾಗ್ರತೆ ಕ್ರಮವನ್ನು ಹೇಗೆ ತಗೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳೋದು ನನ್ನ ಮುಖ್ಯ ಉದ್ದೇಶ. ಈ ಒಂದು ವಿಶೇಷವಾದ ಮಾಹಿತಿಯನ್ನ ನಾನು ನಿಮಗೆ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರಿಗೆ ಈ ಪಾರ್ಕಿನ್ಸನ್ ರೋಗ ಚಿಕ್ಕ ವಯಸ್ಸಿನವರಾಗಿ ದೊಡ್ಡ ವಯಸ್ಸಿನವರಾಗಿ ನರಳ್ತಿದಾರೋ, ಯಾರಿಗೆ ಮೂರ್ಛೆ ರೋಗ ಅಪಸ್ಮಾರ ರೋಗ ಬರ್ತಿದೆಯೋ, ಮತ್ತೆ ಯಾರಿಗೆ ಈ ಪ್ಯಾರಾಲಿಸಿಸ್ ಅನ್ನೋದೇನಾದ್ರು ಸಿಂಪ್ಟಮ್ಸ್ಗೆ ಬರೋ ಚಾನ್ಸಸ್ ಇದ್ರೆ, ಅಥವಾ ನರಳಿ ಈಗಾಗಲೇ ಸಫರ್ ಪಟ್ಟು ಟ್ರೀಟ್ಮೆಂಟಿಂದ ಕ್ಯೂರ್ ಆಗಿದ್ರೆ ಮತ್ತೆ ಅಟ್ಯಾಕ್ ಆಗಬಾರ್ದು ಅನ್ನೋದಾಗಿದ್ರೆ, ಈ ಮೂರು ಉದ್ದೇಶ ಇಟ್ಕೊಂಡು ನಾನೊಂದು ವಿಶೇಷವಾದಂಥ ಒಂದು ಫಿಸಿಯೋಥೆರಪಿ ಅಂದರೆ ಮುದ್ರನ ತೋರಿಸ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮೆಡಿಷನ್ ಮಾತ್ರೆ, ಆ ಮಾತ್ರೆ ಯಾವುದು ಗೊತ್ತಾ, ಮಂತ್ರ. ಮಂತ್ರನೇ ಮಾತ್ರೆ, ಮತ್ತು ನಾವು ಮಾಡೋ ಒಂದು ಈ ಮುದ್ರೆ ಇದೆಯಲ್ಲ ಅದೇ ಎಕ್ಸಸೈಸು ಆ ಬ್ರೈನ್ಗೆ. ಅದರಿಂದ ಬಾಡಿನಲ್ಲಿ ಬ್ರೈನಲ್ಲಿ ಅಯೋನಿಕ್ ಎನರ್ಜಿ ಅಯೋನಿಕ್ ಅನ್ನೋ ಕರೆಂಟನ್ನು ನ್ಯೂರಾನ್ಸ್ಗಳು ಹೆಚ್ಚೆಚ್ಚಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅದು ಬೆರಳಿಂದ ಪಾಸ್ ಆಗಬೇಕಂತೆ, ಹಸ್ತದಿಂದ ಹೋಗ್ಬೇಕಂತೆ. ಅದರಿಂದ ಬ್ರೈನ್ಗೆ ಕರೆಂಟ್ ಪಾಸ್ ಮಾಡಲಿಕ್ಕೆ, ಪ್ರೊಡಕ್ಷನ್ ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ
ಅದಕ್ಕೆ ಸ್ವಿಚ್ ಬೋರ್ಡ್ ನಮ್ಮ ಹಸ್ತದಲ್ಲಿ ಇದೆಯಂತೆ. ಆ ಹಸ್ತದಿಂದ ಮಾಡುವಂತ ಒಂದು ಕ್ರಿಯೆ, ಆ ಒಂದು ವಿಧಿ ವಿಧಾನ, ಅದನ್ನ ಮುದ್ರಾ ಥೆರಪಿ ಅಂತ ಕರೀತಾರೆ. ಅದರಿಂದ ನಾನೊಂದು ವಿಶೇಷವಾದ ಮುದ್ರಾ ತೋರಿಸಿದ್ದು ಎಲ್ರಿಗೂ ಗೊತ್ತಿರ್ಬೋದು. ಆದ್ರೆ ಬಹಳ ಸುಲಭ ಮಾಡೋದು ಅಂತ, ಏನು ಟಿ ಡಿ ಎಸ್ ಏನಿದ್ದು ತುಂಬಾ ಕಷ್ಟನೂ ಇಲ್ಲ. ಏನ್ ಮಾಡ್ಬೇಕು ಅಂದ್ರೆ ನೋಡಿ, ನಮ್ಮ ಬಲಗೈ ಅಥವಾ ಎಡಗೈನ ಮೊದಲು ಎಡಗೈ ತಗೊಳ್ಳಿ. ಎಡಗೈ ತಗೊಂಡಿಂದ ಮಾಡೋದ್ರಿಂದ ನಮ್ಮ ಅರ್ಧ ಶರೀರ ಎಡಭಾಗದ ಶರೀರಕ್ಕೆ ಬ್ರೈನ್ ಇಂದ ಪಾಸ್ ಆಗುತ್ತೆ ಕರೆಂಟ್. ಈ ರೀತಿ ಅಗಲ ಮಾಡಬೇಕು. ಈ ರೀತಿ ಅಗಲ ಮಾಡಿಬಿಟ್ಟು ನೋಡಿ, ಈ ಬೆಟ್ಟಿಂದ ಹೆಬ್ಬೆಟ್ಟಿಂದನೇ ಈ ಬೆಟ್ಟನ ಹಿಂಗೆ ಎಳ್ಕೋಬೇಕು. ಹಿಂಗೆ ಎಷ್ಟು ಸಾಧ್ಯವೋ ಅಷ್ಟು ಎಳ್ಕೋಬೇಕು. ಎಳ್ಕೊಂಡಾಗ ಇಲ್ಲಿಂದ ಪೇನ್ ಹೋಗ್ಬೇಕು. ಪೇನ್ ಹೋದ್ರೆ ಮೆಡುಲ್ಲಾ ಮತ್ತೆ ಕಾರ್ಟೆಕ್ಸ್ಗೆ ಭಾಳ ಎನರ್ಜಿ ಪಾಸ್ ಆಗುತ್ತೆ. ಬಯೋ ಎಲೆಕ್ಟ್ರಿಕ್ ಎನರ್ಜಿ ಪಾಸ್ ಆಗುತ್ತೆ. ಬಯೋ ಎಲೆಕ್ಟ್ರಿಕ್, ಬಯೋ ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಒಂದು ಹೌರಾದಿಂದ ಒಂದು ಎನರ್ಜಿ ಪಾಸ್ ಆಗುತ್ತೆ. ಹಿಂಗೆ ಎಳ್ಕೋಬೇಕು. ಈ ರೀತಿ, ಈ ರೀತಿ ಎಳ್ಕೋಬೇಕು. ಇದು ತೋರ್ಬೆಳ್ಳಿಂದ ತೋರ್ಬೆಳ್ಳನ್ನು ಹಾಕಿ ಹಿಂಗೆ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಬೇಕು. ಇದು ಸ್ಟ್ರೆಚ್ ಚೆನ್ನಾಗಿ ಎಳಿಬೇಕು. ಈ ರೀತಿ, ಈ ರೀತಿ ಎಲ್ಲೆಲ್ಲಿ ನರಗಳದ್ದು ಬ್ಲಾಕೇಜ್ ಇದೋ ಅದೆಲ್ಲ ಬಿಡುತ್ತೆ. ಈಗ ನಿಧಾನಕ್ಕೆ ಅದೇ ಥರ ಮಧ್ಯದ ಬೆರಳಿಂದ ಈ ಮಧ್ಯದ ಬೆರಳನ್ನು ಚೆನ್ನಾಗಿ ಹಿಂಗೆ ಎಳಿಬೇಕು. ಈ ರೀತಿ ಎಳಿಬೇಕು. ಹೀಗೆ ಹೀಗೆ ಚೆನ್ನಾಗಿ ಬೆಂಡಾಗಬೇಕು. ಅದೇ ಥರ ಉಂಗುರು ಬೆರಳಿಂದ ಚೆನ್ನಾಗಿ ಹೀಗೆ ಹೀಗೆ ಮಾಡಬೇಕು. ಹೀಗೆ ಈ ರೀತಿ ಮಾಡಬೇಕು. ಅದೇ ಥರ ಕಿರು ಬೆರಳಲ್ಲಿ ಈ ರೀತಿ ಮಾಡಬೇಕು. ಹೀಗೆ ಹೀಗೆ ಒಂದೊಂದು ಬೆರಳನ್ನು ಒಂದು 5-5 ನಿಮಿಷ ಮಾಡಿದ್ರೆ ಲಕ್ವಾಗಲಿ, ಪಾರ್ಕಿನ್ಸ್ ಈ ಥರ ಶೇಕ್ ಆಗೋದಾಗಲಿ, ಹಿಂಗೆಲ್ಲ ಶೇಕ್ ಆಗೋದು ನಿಂತೋಗುತ್ತೆ, ಮೂರ್ಛೆ ರೋಗನೂ ಬರೋದಿಲ್ಲ. ಅದೇ ಥರ ನಮ್ಮ ಬಲವಾಗಿಗಳು ತೋಳೆ, ಈ ಶರೀರ ಪೂರ್ತಿ ಎನರ್ಜಿ ಆಗಬೇಕು ಅಂದರೆ ಬಲಗೈಯಿಂದ ಕಿರು ಬೆರಳಿಂದ ಹೀಗೆ ಹೀಗೆ. ಹಿಂದಿನ ಕಾಲದಲ್ಲಿ ಗೋಲಿ ಆಟ ಆಡ್ತಿದ್ವಿ ನಾವು, ಗೋಲಿ ಮತ್ತು ಕ್ಯಾಟ್ರಬಿಲ್ ಅಂತೆಲ್ಲ, ಅವಾಗೆಲ್ಲ ಇದನ್ನು ಮಾಡ್ತಾ ಇದ್ರು. ಇದು ಆಡೋದ್ರಿಂದ ಬ್ರೈನ್ಗೆ ಅಯೋನಿಕ್ ಕರೆಂಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಶಕ್ತಿ ಬರುತ್ತೆ ನ್ಯೂರಾನ್ಸ್ಗೆ. ಅದೇ ಥರ ಉಂಗುರದ ಬೆರಳಲ್ಲಿ ಹಿಂಗೆ ಕ್ಲೀನಾಗಿ ಹಿಂಗೆ ಮಾಡಬೇಕು. ಈ ಥರ ಉಂಗುರದ ಬೆರಳಲ್ಲಿ ಹೀಗೆ ಈ ಥರ ಉಂಗುರದ ಬೆರಳಲ್ಲಿ ಯಾವ ಬೆರಳು ಬೆಂಡ್ ಮಾಡಬೇಕೋ ಅದೇ ಬೆರಳಲ್ಲಿ ಇನ್ನೊಂದು ಹಸ್ತದಿಂದ ತೆಗಿಬೇಕು. ನೋಡಿ, ಮಧ್ಯದ ಬೆರಳನ್ನು ಮಧ್ಯದ ಬೆರಳಲ್ಲೇ ಮಾಡ್ತಾ ಇದ್ದೀನಿ ಈ ರೀತಿ. ಹೀಗೆ ಈಗ ತೋರ್ ಬೆರಳಲ್ಲಿ ತೋರ್ ಬೆರಳಿಗೆ ಬೆಂಡ್ ಮಾಡ್ತಾ ಇದ್ದೀನಿ ಹೀಗೆ. ಈ ರೀತಿ ಮಾಡಬೇಕು. ಆದರೆ ಕೈನ ಸ್ಟ್ರೈಟ್ ಇರಬೇಕು. ಮೊಳಕೈ ಎಲ್ಬೋ ಬೆಂಡ್ ಆಗಿರಬಾರ್ದು, ಎಲ್ಬೋ ಯಾವುದಕ್ಕೂ ಬೆಂಡ್ ಆಗಬಾರ್ದು. ಅದೇ ಥರ ನೋಡಿ, ಇದೆಲ್ಲ ಈ ಬೆರಳಲ್ಲಿ ನಂಗೆ ಚೆನ್ನಾಗಿ ಹಿಂಗೆ ಎಳ್ಕೋಬೇಕು. ಇದು ಒಂದು ಥೆರಪಿ, ಇದೊಂದು ಥೆರಪಿ. ಮತ್ತು ಎಲ್ಲ ಬೆರಳನ್ನು ಜೋಡಿಸ್ಬಿಟ್ಟು ಇನ್ನೊಂದು ಸೆಕೆಂಡು ಹಿಂಗೆ ಮಾಡಬೇಕು. ಹೀಗೆ ಹೀಗೆ ಹಿಂಗೆ ಬೆಂಡ್ ಮಾಡಬೇಕು, ಹೀಗೆ ಬೆಂಡ್ ಮಾಡಬೇಕು. ಈ ಥರ ಬೆಂಡ್ ಮಾಡ್ತಾ ಇರಬೇಕು. ಹೀಗೆ ಹೀಗೆ ನಿಧಾನಕ್ಕೆ ಹಿಂಗೆ ಬೆಂಡ್ ಮಾಡಬೇಕು. ಬೆಂಡ್ ಮಾಡುವಾಗ ಉಸು ತಗೋಬೇಕು. ಬೆಂಡ್ ಆದಮೇಲೆ ಉಸಿರು ಬಿಡಬೇಕು. ಅದರಿಂದ ನೋಡಿ, ಉಸಿರು ತಗೊಳ್ಳಿ, ಎಳ್ಕೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈ ಹೆಬ್ಬೆಟ್ಟೊಂದು ಇದೆಯಲ್ಲಿ ಏನು ಮಾಡೋದು, ಹೆಬ್ಬೆಟ್ಟನ್ನು ಸೇರಿಸ್ಕೊಂಡು ಹಿಂಗೆ ಮಾಡ್ಬೋದು. ಈ ಥರನೂ ಮಾಡ್ಬೋದು. ಹೀಗೆ ಹಿಂಗೆ ಉಸಿರು ತಗೊಳ್ಳಿ, ಚೆನ್ನಾಗೆ ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಇದಕ್ಕೊಂದು ಮಂತ್ರ ಇದೆ ನೋಡಿ, ಓಂ ಕೇಶವಾಯ ನಮಃ, 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 ಓಂ ಕೇಶವಾಯ ನಮಃ ಅಂಥೇಳಿ ಇದನ್ನು ಮಾಡಿದ್ರೆ ಇಲ್ಲೆಲ್ಲ ಪೇನ್ ಶುರುವಾಗುತ್ತೆ. ಆ ಪೇನ್ ಏನಾಗುತ್ತೆ, ಬಯೋ ಎಲೆಕ್ಟ್ರಿಕ್ ಎನರ್ಜಿ ಪಾಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತು ಆ ಪೇನು. ಆ ಪೇನ್ ಮಾಡಿದ್ರೆ ಬಯೋ ಎಲೆಕ್ಟ್ರಿಕ್ ಎನರ್ಜಿ ತಲೆಗೆ ಸೀದಾ ಹೋಯಿತು, ಕಾರ್ಟೆಕ್ಸ್ ಆ್ಯಂಡ್ ಮೆಡಲ್ ಆಗೋಯ್ತು. ಮೆಡಲ್ ಏನು ಮಾಡುತ್ತೆ, ಆಕ್ಯುಪಿಟಲ್ ಲೋಬಿ, ಟೆಂಪರಲ್ ಲೋಬಿ, ಫ್ರಂಟಲ್ ಲೋಬಿ, ಪ್ಯಾರೆಟಲ್ ಲೋಬಿ, ಈ ನಾಲ್ಕು ಮೆದುಳಿಗೂ ಕೂಡ ಪಾಸ್ ಆಗಿ ಅಯೋನಿಕ್ ಕರೆಂಟ್ ಜಾಸ್ತಿ ಪಾಸ್ ಆಗುತ್ತೆ, ನ್ಯೂರಾನ್ಸ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಔಷಧಿ ಇಲ್ದೇನೆ, ಒಂದು ಪೈಸ ಬಂಡವಾಳ ಇಲ್ದೇನೆ, ಕೇವಲ ಓಂ ಕೇಶವಾಯ ನಮ್ಮ ಕೇಶವ ಅಂದರೆ ಕ್ಲೇಶವನ್ನು ತೆಗೆದುಹಾಕು, ಇಲ್ಲಿರ್ತಕ್ಕಂಥ ಗಲೀಜನ್ನು ತೆಗೆದುಹಾಕು, ಇಲ್ಲಿರ್ತಕ್ಕಂಥದ್ದೆಲ್ಲ ಕ್ಲೀನ್ ಮಾಡು ಅಂತ ಹೇಳುವಂಥ ಒಂದು ಮಂತ್ರ. ಇದೊಂದು ಮಂತ್ರ ಥೆರಪಿ, ಇದು ಫಿಸಿಯೋಥೆರಪಿ. ಮಂತ್ರ ಪ್ಲಸ್ ಮುದ್ರಾ ಥೆರಪಿ ಎರಡೂ ಸೇರಿದಾಗ ಬಾಡಿನಲ್ಲಿ ಕ್ರಿಯೆ ನಡೆಯುತ್ತೆ. ಇದನ್ನು ಯಾರು ಮಾಡ್ತಾರೋ ಅವ್ರಿಗೆ ಪ್ಯಾರಾಲಿಸಿಸ್ ಬರೋದಿಲ್ಲ,
ಪಾರ್ಕಿನ್ಸನ್ ಬರೋದಿಲ್ಲ ಮತ್ತೆ ಮೂರ್ಛೆ ರೋಗ ಬರೋದಿಲ್ಲ. ಇದೇ ರೀತಿ ನಾನು ನಾಳೆದ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.